ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡುವಿನ ಅಸ್ಥಿ ಪಂಜರಕ್ಕೆ ಅಗ್ನಿ ಸಂಚಯನಾದಿ ಪ್ರೇತ ಕರ್ಮಗಳನ್ನು ನಡೆಸಿದುದು ಎಂಬ 136ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ವಿದುರನನ್ನು ಕುರಿತು, ವಿದುರ, ರಾಜಸಿಂಹನಾದ ಪಾಂಡುವಿಗೂ ಮಾದ್ರಿಗೂ ಪ್ರೇತ ಕಾರ್ಯಗಳೆಲ್ಲವನ್ನು ರಾಜಗೌರವಕ್ಕೆ ತಕ್ಕಂತೆ ಇಲ್ಲಿ ಸಂಭ್ರಮವಾಗಿ ಮಾಡಿಸು. ಅವರ ತೃಪ್ತಿಗಾಗಿ ಪಶುಗಳನ್ನು, ವಿವಿಧ ವಸ್ತ್ರಗಳನ್ನು, ರತ್ನಗಳನ್ನು, ಧನಗಳನ್ನು ಕೇಳುವವರಿಗೆ ಕೇಳುವಷ್ಟು ಕೊಡು. ಮಾದ್ರಿಯ ದೇಹವನ್ನು ಗಾಳಿಯು ಸೂರ್ಯನ ಬೆಳಕು ಸ್ಪರ್ಶಿಸದಂತೆ ಚೆನ್ನಾಗಿ ಮುಚ್ಚಿಟ್ಟಿದ್ದು ಆಕೆಗೆ ಕುಂತಿಯು ಯಾವ ರೀತಿಯಲ್ಲಿ ಮರ್ಯಾದೆ ಮಾಡಬೇಕು ಅವನ್ನೆಲ್ಲ ಮಾಡಿಸು. ಪಾಂಡುವು ದೇವಕುಮಾರರಿಗೆ ಸಮಾನರಾದ 5 ಮಂದಿ ಪುತ್ರರನ್ನು ಪಡೆದವನು. ಆದುದರಿಂದ ಆತನನ್ನು ಕುರಿತು ನಾವು ಶೋಕಿಸಬೇಕಾದುದಿಲ್ಲ. ಅಲ್ಲದೆ ಈಗ ನಾವು ಅವನು ಮಹಾಭಾಗ್ಯಶಾಲಿ ಎಂದೇ ಶ್ಲಾಘಿಸಬೇಕು ಎಂದನು. ವಿದುರನು ಹಾಗೆಯೇ ಆಗಲೆಂದು ಹೇಳಿ ಭೀಷ್ಮನೊಡಗೂಡಿ ಪವಿತ್ರವಾದ ಪ್ರದೇಶದಲ್ಲಿ ಪಾಂಡುವಿಗೆ ಸಂಸ್ಕಾರಗಳನ್ನು ಮಾಡಿದನು. ಆಗ ಪಾಂಡುವಿನ ಪುರೋಹಿತರು ತುಪ್ಪದ ವಾಸನೆಯೊಡನೆ ಜ್ವಲಿಸುತ್ತಿದ್ದ ಅಗ್ನಿಹೋತ್ರಗಳನ್ನು ಪಟ್ಟಣದಿಂದ ಅತಿಶೀಘ್ರವಾಗಿ ತೆಗೆದುಕೊಂಡು ಬಂದರು. ಆಮೇಲೆ ಆ ಋತುವಿನಲ್ಲಿ ದೊರೆಯುವ ಹಲವು ಬಗೆಯ ಹೂಗಳಿಂದಲೂ, ಚಂದನವೇ ಮೊದಲಾದ ವಾಸನಾ ದ್ರವ್ಯಗಳಿಂದಲೂ ಪಲ್ಲಕ್ಕಿಯನ್ನು ಅಲಂಕರಿಸಿದರು. ಅದನ್ನು 4 ಕಡೆಗಳಲ್ಲಿಯೂ ತೆರೆಗಳಿಂದ ಮುಚ್ಚಿ ಅದರ ಮೇಲೆ ಹೂಗಳಿಂದಲೂ, ಬೆಲೆಬಾಳುವ ವಸ್ತ್ರಗಳಿಂದಲೂ ಅಲಂಕರಿಸಿದರು. ಮಂತ್ರಿಗಳು, ಜ್ಞಾತಿಗಳು, ಸತ್ಪುರುಷರು ಸೇರಿ ಆ ಪಾಂಡುವಿನ ದೇಹವನ್ನು ಎತ್ತಿ ತಂದು ಪಲ್ಲಕ್ಕಿಯಲ್ಲಿ ಮಲಗಿಸಿಟ್ಟರು. ಮಾದ್ರಿಯ ದೇಹವನ್ನು ಹಾಗೆಯೇ ಅದರಲ್ಲಿಟ್ಟು ಚೆನ್ನಾಗಿ ಮುಚ್ಚಿ ಅಲಂಕರಿಸಿದ ಆ ವಾಹನವನ್ನು ಮನುಷ್ಯರಿಂದ ಹೊರಿಸಿಕೊಂಡು ಹೋದರು. ಆಗ ಪಾಂಡುವಿಗೆ ಛತ್ರ ಚಾಮರಾದಿ ರಾಜಯೋಗ್ಯವಾದ ಬಿರುದುಗಳು, ಸಮಸ್ತ ವಾದ್ಯಗಳು ಸಂಗಡ ಬಂದವು. 100 ಮಂದಿ ಜನರು ಅಪರಿಮಿತವಾದ ರತ್ನಗಳನ್ನು ತಂದು ಆ ಪಾಂಡುವಿಗೆ ಸಂಸ್ಕಾರ ಮಾಡುವ ಕಾಲದಲ್ಲಿ ಕೋರಿದವರಿಗೆ ಕೋರಿದಷ್ಟನ್ನು ದಾನ ಕೊಟ್ಟರು. ಹೀಗೆ ಶ್ವೇತ ಛತ್ರಗಳು, ಬಿಳಿ ಚಾಮರಗಳು, ಉತ್ತಮ ವಸ್ತ್ರಗಳು ಇವೆಲ್ಲ ಆ ಪಾಂಡುವಿನ ದೇಹದೊಡನೆ ಸಾಗಿ ಬರುತ್ತಿದ್ದವು. ಪುರೋಹಿತರು ಬಿಳಿಯ ವಸ್ತ್ರಗಳನ್ನು ಧರಿಸಿ ಗಂಧ ಪುಷ್ಪಾದಿಗಳಿಂದ ಅಲಂಕೃತವಾದ ಪಾತ್ರೆಯಲ್ಲಿ ಜ್ವಲಿಸುತ್ತಿರುವ ಹೋಮಾಗ್ನಿಗೆ ತುಪ್ಪವನ್ನು ಸುರಿಯುತ್ತಾ ಆ ಮೃತದೇಹದ ಮುಂದೆ ಹೊರಟರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ದುಃಖದಿಂದ ಕಣ್ಣೀರು ತುಂಬಿಕೊಂಡು ರಾಜನನ್ನು ಹಿಂಬಾಲಿಸಿದರು. ಆಗ ಪಾಂಡವರು, ಭೀಷ್ಮ, ವಿದುರ, ಸೋಮದತ್ತ, ಭೂರಿಶ್ರವನೇ ಮುಂತಾದವರು ವ್ಯಸನದಿಂದ, ಅಯ್ಯೋ, ನಮ್ಮೆಲ್ಲರನ್ನು ದುಃಖದಲ್ಲಿ ಮುಳುಗಿಸಿ ಅನಾಥರನ್ನಾಗಿ ಮಾಡಿ ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಗಟ್ಟಿಯಾಗಿ ರೋದನ ಮಾಡುತ್ತಾ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹಿಂದೆ ಹೋದರು. ಸತ್ಯವಾದಿಗಳಾದ ಭೀಷ್ಮಾದಿಗಳು ಗಂಗಾ ತೀರದಲ್ಲಿರುವ ರಮಣೀಯವಾದ ವನಪ್ರದೇಶದಲ್ಲಿ ಪವಿತ್ರವಾದ ಮೈದಾನದಲ್ಲಿ ಆ ಪಲ್ಲಕ್ಕಿಯನ್ನು ಇಳಿಸಿದರು. ಅಲ್ಲಿ ಪಾಂಡುವಿನ ಶರೀರಕ್ಕೂ, ಆತನ ಪತ್ನಿಯಾದ ಮಾದ್ರಿಯ ಶರೀರಕ್ಕೂ ಅನೇಕ ಸುಗಂಧ ದ್ರವ್ಯಗಳನ್ನು ಸೇರಿಸಿದ ಒಳ್ಳೆ ಅಗಿಲು, ದೇವದಾರು ಮುಂತಾದವುಗಳನ್ನು ಲೇಪಿಸಿದರು. ಚಿನ್ನದ ಕಲಶಗಳಿಂದ ನೀರನ್ನು ತಂದು ಆ ರಾಜನ ಶರೀರವನ್ನು ತೊಳೆದು ಬಿಳಿಯ ಗಂಧವನ್ನು, ತುಂಗ ಪದ್ಮ ಕರಸಗಳನ್ನು ಆತನಿಗೆ ಉಡಿಸಿದರು. ಹೀಗೆ ಉತ್ತಮ ವಸ್ತ್ರಗಳಿಂದ ಅಲಂಕೃತನಾದ ಪಾಂಡುವು ಆಗಲು ಸಜೀವನಾಗಿ ದಿವ್ಯ ಶಯ್ಯೆಯ ಮೇಲೆ ಮಲಗಿರುವಂತೆಯೇ ತೋರುತ್ತಿದ್ದನು. ಋತ್ವಿಕ್ ಪುರೋಹಿತರೇ ಮುಂತಾದವರು ಅಶ್ವಮೇಧಾಗ್ನಿಯನ್ನು ತಂದು ವೇದೋಕ್ತ ವಿಧಿಗನುಸಾರವಾಗಿ ಮಂತ್ರಪೂರ್ವಕವಾಗಿ ಸಂಸ್ಕಾರಗಳನ್ನು ಮಾಡಿದರು. ಋತ್ವಿಜರ ನಿಯಮದಂತೆ ಪ್ರೇತ ಕರ್ಮಗಳೆಲ್ಲ ನಡೆದ ಮೇಲೆ ರಾಜನಿಗೂ ಮಾದ್ರಿಗೂ ತುಪ್ಪವನ್ನು ಲೇಪಿಸಿ ಅಲಂಕರಿಸಿ ಹೊನ್ನೆ, ಪದ್ಮಕ, ಚಂದನ, ಸರಳ, ದೇವದಾರು, ಗುಗ್ಗುಳ, ಶ್ರೀಗಂಧ, ಮುಡಿವಾಳ, ಲಾಮಂಚ ಮುಂತಾದ ಪರಿಮಳವುಳ್ಳ ಕಾಷ್ಟಗಳಿಂದಲೂ, ಹಲವು ಬಗೆಯ ಸುಗಂಧ ದ್ರವ್ಯಗಳಿಂದಲೂ ಶಾಸ್ತ್ರೋಕ್ತವಾಗಿ ದಹನ ಮಾಡಿದರು. ಆಗ ಆ ಇಬ್ಬರ ದೇಹವನ್ನು ನೋಡಿ ಅಂಬಾಲಿಕೆಯು ಆ ಪುತ್ರ ಎಂದು ಮೂರ್ಛಿತಳಾಗಿ ನೆಲದ ಮೇಲೆ ಬಿದ್ದಳು. ಅದನ್ನು ನೋಡಿ ರಾಜಭಕ್ತಿ ನಿಷ್ಠರಾದ ಪುರಜನರು, ದೇಶದ ಜನರು ಮತ್ತಷ್ಟು ವ್ಯಸನದಿಂದ ರೋದನ ಮಾಡಲಾರಂಭಿಸಿದರು. ಕುಂತಿಯು ಎಲ್ಲರಿಗಿಂತಲೂ ಉಚ್ಚ ಧ್ವನಿಯಿಂದ ಗೋಳಿಡುವುದನ್ನು ಕಂಡು
ಜನರೆಲ್ಲ ಬೆರಗಾದರು. ಪಶು ಪಕ್ಷಾದಿ ತಿರಿಯ ಜಂತುಗಳು ಕೂಡ ರೋಧಿಸಲಾರಂಭಿಸಿದವು. ಹಾಗೆಯೇ ಭೀಷ್ಮನು, ಮಹಾಮತಿಯಾದ ವಿದುರನು, ಬೇರೆ ಎಲ್ಲ ಗುರುಹಿರಿಯರು ವಿಶೇಷ ವ್ಯಸನಾಕ್ರಾಂತರಾದರು. ಆಮೇಲೆ ಭೀಷ್ಮನು, ವಿದುರನು, ಧೃತರಾಷ್ಟ್ರ ಮಹಾರಾಜನು, ಕೌರವ ಸ್ತ್ರೀಯರೆಲ್ಲರೂ ಪಾಂಡವರೊಡನೆಯೂ ಇತರ ಜ್ಞಾತಿಗಳೊಡನೆಯೂ ಸೇರಿ ಕ್ರೋಧನ ಮಾಡುತ್ತಲೇ ತರ್ಪಣವನ್ನು ಬಿಟ್ಟರು. ಆಮೇಲೆ ಮಂತ್ರಿಗಳೆಲ್ಲರೂ ಶೋಕದಿಂದ ಕುಗ್ಗುತ್ತಿದ್ದ ಪಾಂಡವರನ್ನು ಎತ್ತಿಕೊಂಡು ಸಮಾಧಾನ ಪಡಿಸುತ್ತಿದ್ದರು. ರಾಜ, ಪಾಂಡವರು ಇತರ ಬಂಧುಗಳು ನೆಲದ ಮೇಲೆಯೇ ಮಲಗಿದರು. ಆ ಬಾಲ ವೃದ್ಧರು ಮೊದಲುಗೊಂಡು ಭೂಮಿಯಲ್ಲಿರುವ ಸಮಸ್ತ ಜನರು ಪಾಂಡವರಿಗಾಗಿ ವ್ಯಸನ ಪಡುತ್ತಾ ಆ ಪಾಂಡು ಪುತ್ರರೊಡನೆ ತಾವು 12 ರಾತ್ರಿಗಳನ್ನು ದುಃಖದಿಂದಲೇ ಕಳೆದರು. ಇದು 136ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.